Hi everyone, welcome back to my YouTube channel. ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನಿಮ್ಮ ಪ್ರವೇಶ ಪತ್ರಿಕೆ ಅಥವಾ ನಿಮ್ಮ ಆಲ್ ಟಿಕೆಟನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಪಿ ಯು ಬಡವರು ನಿಮ್ಮ ಆಲ್ ಟಿಕೆಟನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ನಿಮ್ಮ ಆಲ್ ಟಿಕೆಟನ್ನು ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ಪಡೆದುಕೊಳ್ಳಬಹುದು. ಅದನ್ನು ಬಂದುಬಿಟ್ಟು ನಿಮ್ಮ ಪ್ರಾಂಶುಪಾಲರ ಲಾಗಿನಿಂದ ನಿಮ್ಮ ಆಲ್ ಟಿಕೆಟ್ ಜನರೇಟ್ ಆಗಿರುತ್ತೆ. ನೀವು ನಿಮ್ಮ ಕಾಲೇಜಿಗೆ ಹೋಗಿ ಆದಷ್ಟು ಬೇಗ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ ಆಲ್ ಟಿಕೆಟನ್ನು ನೀವು ಪ್ರವೇಶ ಪತ್ರವನ್ನು ತರಿಸಿಕೊಳ್ಳಬೇಕಾಗುತ್ತೆ. ಈ ವರ್ಷ 185,000 ವಿದ್ಯಾರ್ಥಿಗಳು, ಅದಕ್ಕಿಂತ 185,000 ವಿದ್ಯಾರ್ಥಿಗಳು ಪಿ ಯು ಸಿ ಪೂರಕ ಪರೀಕ್ಷೆ ಬರೀತಿದ್ದೀರಾ. ಅವರಿಗೆ ಸ್ವಲ್ಪ ಲೇಟ್ ಆಯಿತು, ಅದು ಪರವಾಗಿಲ್ಲ. ಆಲ್ ಟಿಕೆಟ್ ಜನರೇಟ್ ಆಗಿದೆ. ನಿಮ್ಮ ನಿಮ್ಮ ಪ್ರಾಂಶುಪಾಲ ಲಾಗಿನ್ ಮೂಲಕ ನಿಮ್ಮ ನಿಮ್ಮ ಪಿ ಯು ಕಾಲೇಜಿನಲ್ಲಿ ನಿಮ್ಮ ಆಲ್ ಟಿಕೆಟನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದಿದೆ. ಎಕ್ಸಾಮ್ ಸ್ಟ್ರಿಕ್ಟ್ ಇರೋದು ಎಕ್ಸಾಮ್ ಹೇಗಿರುತ್ತೆ ಅಂದರೆ, ನಿಮಗೆ ಈ ಹಿಂದೆ ನೀವು ಬರೆದಿರುವ ಪಿ ಯು ಸಿ ಫೈನಲ್ ಎಕ್ಸಾಮ್ ಅಥವಾ ಪಿ ಯು ಸಿ ಫೈನಲ್ ಎಕ್ಸಾಮ್ ಬರೆದಿದ್ದಾರಲ್ಲ, ಅದೇ ಮಾದರಿಯಲ್ಲಿ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟೇ ಇರುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಈ ಹಿಂದೆ ನೀವು ಪಿ ಯು ಸಿ ಅಂತಿಮ ವರ್ಷ ಅಂತಿಮ ಎಕ್ಸಾಮ್ ಫೈನಲ್ ಎಕ್ಸಾಮ್ ಯಾವ ರೀತಿ ಬರೆದ್ರಿ ಅದೇ ರೀತಿ ಅದೇ ಮಾದರಿಯಲ್ಲಿ ಈ ರೀತಿ ಈಗ ಎಕ್ಸಾಮ್ ಬಂದುಬಿಟ್ಟು ಇರುತ್ತೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಸ್ಪಷ್ಟ ನೀಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಎನಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಯಾವ ರೀತಿ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆನ್ಸರ್ ಶೀಟ್ ಹೆಂಗೆ ಬರೀಬೇಕು, ಮತ್ತು ಟಾಪಸ್ ಆನ್ಸರ್ ಶೀಟ್ ಹೇಗಿರುತ್ತೆ, ಮತ್ತು ಯಾವ ರೀತಿ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ, ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ವಿಷಯವಾರು ಸಬ್ಜೆಕ್ಟ್ ವೈಸು, ಅದರ ಬಗ್ಗೆ ಎಲ್ಲ ಕ್ಲಾರಿಫಿಕೇಶನ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಐ ಮೇಕ್ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಪಾಸಿಂಗ್ ಮಾರ್ಕ್ಸು. ಸ್ವಲ್ಪ ಬದಲಾವಣೆ ಇದೆ, ಅದನ್ನು ಕೂಡ ನಿಮಗೆ ಕ್ಲಾರಿಫೈನ ಮಾಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ